ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರ ರಣತಂತ್ರ ಏನು ಅಂತಕ್ಕಂಥದ್ದೇ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಸಾಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದ ಯಾವ ಹೆಂಗಸರು ಕೂಡ ರಾಜಕೀಯಕ್ಕೆ ಬಂದಂಥವರಲ್ಲ. ಆದರೆ ಏಕಾಏಕಿ ಇತ್ತೀಚೆಗೆ ನಿಧನ ಹೊಂದಿದ ರಾಕೇಶ್ ಅವರ ಪತ್ನಿ ಸ್ಮಿತಾ, ಅಂದರೆ ಸಿದ್ದರಾಮಯ್ಯನವರ ಸೊಸೆ, ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಯಾಕೆ, ಮಾವನ ಪರವಾಗಿ ಮತಭೇಟೆ ಮಾಡ್ತಾ ಇರತಕ್ಕಂಥದ್ದು ಯಾಕೆ, ಅಂದರೆ ಸಿದ್ದರಾಮಯ್ಯನವರಿಗೆ ಅಲ್ಲಿ ಕ್ಷೇತ್ರ ಅಷ್ಟೊಂದು ಟಫ್ ಆಗೋಯ್ತಾ, ಇರೋ ಬರೋ ಎಲ್ಲ ಅಸ್ತ್ರಗಳನ್ನು ಉಪಯೋಗಿಸ್ತಾ ಇದ್ದಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಸಿಂಪತಿ ಓಟನ್ನು ಗಿಟ್ಟಿಸ್ಕೊಳ್ಳಬಹುದು ಅಂತಕ್ಕಂಥ ಲೆಕ್ಕಾಚಾರವೂ ಕೂಡ ಇರಬಹುದು. ಯಾವುದೇ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಆದ ಸಂದರ್ಭದಲ್ಲಿ ಕೂಡ, ಚಾಮುಂಡೇಶ್ವರಿ ಉಪಚುನಾವಣೆ ಸಂದರ್ಭದಲ್ಲಿ ಕೂಡ ಹೆಂಗಸರ್ಯಾರು ಬಂದು ಮತವನ್ನು ಕೇಳಿರಲಿಲ್ಲ. ಆದರೆ ಈಗ ಸ್ಮಿತಾ ರಾಕೇಶ್ ಅವರ ಪತ್ನಿ, ದಿವಂಗತ ರಾಕೇಶ್ ಅವರ ಪತ್ನಿ, ದೇವೇಗೌಡರ ಸೊಸೆ, ಈಗ ಮನೆ ಮನೆಗೆ ಭೇಟಿ ಕೊಟ್ಟು ಮತಭೇಟೆಯನ್ನು ಮಾಡ್ತಾ ಇದ್ದಾರೆ. ಸೊಸೆ ಸ್ಮಿತಾಗೆ ಚಾಮುಂಡೇಶ್ವರಿ ಹೊಣೆಗಾರಿಕೆಯನ್ನು ಬಿಟ್ಟುಕೊಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ನಿಧಾನಕ್ಕೆ ಸೊಸೆಯನ್ನು ಕ್ಷೇತ್ರದ ಜನತೆಗೆ ಪರಿಚಯಿಸುವ ತಂತ್ರವನ್ನು ಏನಾದರೂ ಮಾಡ್ತಾ ಇದ್ದಾರಾ? ಯಾಕೆಂದರೆ ಈಗಾಗಲೇ ತಮ್ಮ ಕಿರಿಮಗ ಯತೀಂದ್ರಾಗೆ ವರುಣಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟಾಗಿದೆ. ಹಾಗಾಗಿ ಹಿರಿಯ ಸೊಸೆ ಸ್ಮಿತಾ ಅವರನ್ನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ತಂದುಕೊಳ್ಳುವಂಥದ್ದು, ಅಲ್ಲಿನ ಜನರಿಗೆ ಅವರನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ಅಂತ. ಹಾಗಾಗಿ ಅವರು ನಿವೃತ್ತಿಯಾಗುವ ವೇಳೆಗೆ ಹಿರಿಯ ಮಗನಿಗೆ ವರುಣ ಮತ್ತು ಹಿರಿಯ ಸೊಸೆಗೆ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಬಿಟ್ಟು ಕೊಡುವ ಲೆಕ್ಕಾಚಾರವನ್ನು ಏನಾದರೂ ಮಾಡಿಕೊಂಡು ಈಗ ಸ್ಮಿತಾ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಪ್ರಚಾರಕ್ಕೆ. ಆ ಮುಖಾಂತರ ಜನರಿಗೆ ಅವರನ್ನು ಪರಿಚಯಿಸಿಕೊಡುವಂತಹ ಒಂದು ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ. ನಾಗರಾಜ್, ಎಂಥದ್ದೇ ಕಷ್ಟದ ಸನ್ನಿವೇಶದಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬದ ಹೆಂಗಸರು ಯಾರೂ ಕೂಡ ರಾಜಕೀಯದಲ್ಲಿ ಕಾಣಿಸ್ಕೊಂಡಂಥವರಲ್ಲ. ಆದರೆ ಈಗ ಅವರ ಹಿರಿಯ ಸೊಸೆ ಏಕಾಏಕಿ ಸ್ಮಿತಾ ಅವರು ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿರೋದ್ರ ಹಿಂದಿನ ತಂತ್ರ ಏನು ಅಂತ. ಅರವಿಂದ್, ಸಾಮಾನ್ಯವಾಗಿ ಏನು ಪತಿ ಚುನಾವಣೆ ನಿಂತಹ ಸಂದರ್ಭದಲ್ಲಿ ಪತ್ನಿ ಬಂದು ಚುನಾವಣೆ ಪ್ರಚಾರವನ್ನು ಮಾಡುವಂಥದ್ದು ಸಾಮಾನ್ಯ, ಅದು ಈಗಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ ನಡೀತಾ ಇರುವಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾತ್ರ ಅದು ಇಲ್ಲ ಅರವಿಂದ್. ಯಾಕಂದರೆ ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಸಿ ಎಂ ಅವರ ಪತ್ನಿ ಇರ್ಬೋದು ಅಥವಾ ಮೊದಲು ರಾಕೇಶ್ ಸಿದ್ದರಾಮಯ್ಯನ ಹೊರತುಪಡಿಸಿದಂತೆ ಇನ್ನು ಯಾರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ. ಆದರೆ ನಿನ್ನೆ ದಿಢೀರ್ನೇ ಮುಖ್ಯಮಂತ್ರಿಗಳ ಹಿರಿಯ ಸೊಸೆ ಅಂದರೆ ರಾಕೇಶ್ ಸಿದ್ದರಾಮಯ್ಯನವರ ಪತ್ನಿ ಪ್ರಚಾರಕ್ಕೆ ಬಂದಿರುವಂಥದ್ದನ್ನು ನೋಡ್ತಾ ಇದ್ರೆ, ಎಲ್ಲ ಒಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಉಸ್ತುವಾರಿಯನ್ನ ಹಿರಿಯ ಸೊಸೆಗೆ ಬಿಟ್ಟು ಕೊಡುವಂತಹ ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರಾ ಅನ್ನುವಂಥದ್ದು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಯಾಕಂದ್ರೆ
ಮುಖ್ಯಮಂತ್ರಿಗಳನ್ನ ಗೆಲ್ಲಿಸೋದಕ್ಕೋಸ್ಕರವಾಗಿ ಮತ್ತು ಜೊತೆಗೆ ಅವರ ಪರವಾಗಿ ಮತವನ್ನ ಕೇಳುವಂತಹ ಅನಿವಾರ್ಯದ ಪರಿಸ್ಥಿತಿ ಏನು ಮುಖ್ಯಮಂತ್ರಿ ಅವರ ಕುಟುಂಬ ಅಥವಾ ಅಂದ್ರೆ ಅವರ ಸೊಸೆಗೆ ಏನು ಇಲ್ಲ. ಆದ್ರೆ ಇದರಲ್ಲಿ ಬೇರೆಯದೇ ಆದಂತಹ ರಾಜಕೀಯವಾದಂತಹ ಲೆಕ್ಕಾಚಾರ ಇರುವಂತಹದ್ದು ಸ್ಪಷ್ಟ. ಯಾಕಂದ್ರೆ ಒಂದು ಕಡೆಯಲ್ಲಿ ತಮ್ಮ ಕಿರಿಯ ಪುತ್ರ ಯತೀಂದ್ರ ಅವರನ್ನ ವರ್ಣ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿದ್ದಾಗಿದೆ. ಈಗ ತಾವು ತಮ್ಮದು ಕೂಡ ಇದು ರಾಜಕೀಯವಾಗಿ ಕೊನೆಯ ಚುನಾವಣೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಈ ಚುನಾವಣೆಯ ಈ ಕ್ಷೇತ್ರದ ಉಸ್ತುವಾರಿಯನ್ನ ಸೊಸೆಗೆ ನೀಡುವಂತಹ ಉದ್ದೇಶ, ಜೊತೆಗೆ ಈ ಮೂಲಕವಾಗಿ ಕ್ಷೇತ್ರಕ್ಕೆ ಸೊಸೆಯನ್ನ ಪರಿಚಯ ಮಾಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಈಗ ಈ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಅರವಿಂದ್, ಇದರ ಜೊತೆಗೆ ನಾಗರಾಜ್, ವಿರೋಧ ಪಕ್ಷದವರು ಅಂದ್ರೆ ಬಿಜೆಪಿ ಜೆಡಿಎಸ್ ಅವರು ಆಡ್ತಾ ಇರತಕ್ಕಂತ ಮಾತೇನಂದ್ರೆ, ಸಿದ್ದರಾಮಯ್ಯನವ್ರು ಗೊತ್ತಾಗ್ಬಿಟ್ಟಿದೆ ಚಾಮುಂಡೇಶ್ವರಿಯಲ್ಲಿ ಸೋಲು ಖಚಿತ, ಹಾಗಾಗಿ ತಮ್ಮ ಬತ್ತಳಿಕೆಯಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ಕೊನೆಗೆ ಸೊಸೆನೂ ಕರ್ಕೊಂಡು ಬಂದು ಮತ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ನಿಜಕ್ಕೂ ಅಂತ ಸನ್ನಿವೇಶ ಕಂಡು ಬರ್ತಾ ಇದೆಯಾ ಚಾಮುಂಡೇಶ್ವರಿಯಲ್ಲಿ? ಅರವಿಂದ್, ಒಂದಂತೂ ಸ್ಪಷ್ಟವಾಗಿದೆ, ಚಾಮುಂಡೇಶ್ವರಿಯ ಚುನಾವಣೆ ಈ ಬಾರಿ ಟೈಟ್ ಫೈಟ್ ಅಲ್ಲಿ ನಡೀತಾ ಇರುವಂತಹದ್ದಂತೂ ಸ್ಪಷ್ಟ. ನಿನ್ನೆ ಪಬ್ಲಿಕ್ ಟಿವಿಯ ಸರ್ವೆಯಲ್ಲೂ ಕೂಡ ಅದು ಸ್ಪಷ್ಟವಾಗಿರುವಂತಹದ್ದು 50-50 ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ನೇರವಾದಂತಹ ಅಣಾಣಿ 50-50 ಇರುವಂತಹದ್ದು. ಹಾಗಾಗಿ ಒನ್ ಸೈಡ್ ನ ಗೇಮ್ ಅಲ್ಲ. ಹಾಗಂತ ಮಾತ್ರಕ್ಕೆ ಮುಖ್ಯಮಂತ್ರಿಗಳು ತಮ್ಮ ಸೊಸೆಯನ್ನ ಏನು ಪ್ರಚಾರಕ್ಕೆ ಕಳಿಸುವ ಮೂಲಕವಾಗಿ ಮತವನ್ನ ಪಡೆಯುವಂತಹದ್ದು ಅಥವಾ ಸಿಂಪತಿಯನ್ನು ಗೈನ್ ಮಾಡುವಂತ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳುವಂತಹದ್ದು ತುಂಬಾ ಕಷ್ಟವಾಗುತ್ತೆ ಅರವಿಂದ್. ಯಾಕಂದ್ರೆ ಮುಖ್ಯಮಂತ್ರಿಗಳ ಸ್ವಭಾವ, ಮುಖ್ಯಮಂತ್ರಿಗಳ ರಾಜಕೀಯವಾದಂತಹ ತಂತ್ರಗಳನ್ನ ನೋಡಿದವ್ರಿಗೆ ಇದು ಗೊತ್ತಾಗುತ್ತೆ. ಆದ್ರೆ ಇದರಲ್ಲಿ ಬೇರೆಯದೇ ಆದಂತಹ ಒಂದು ರಾಜಕೀಯ ಲೆಕ್ಕಾಚಾರ ಇರುವಂತಹದ್ದು ಸ್ಪಷ್ಟ. ಒಂದು ಕಡೆಯಲ್ಲಿ ಚುನಾವಣೆ ಟೈಟ್ ಇರುವಂತಹದ್ದು ಸ್ಪಷ್ಟ, ಹಾಗಂದ ಮಾತ್ರಕ್ಕೆ ಆ ಕಾರಣಕ್ಕೋಸ್ಕರವಾಗಿ ಮಾತ್ರ ಸೊಸೆಯನ್ನ ಪ್ರಚಾರಕ್ಕೆ ಕಳಿಸಿದ್ದಾರೆ ಅನ್ನುವಂಥದ್ದನ್ನ ಏನು ಅಷ್ಟು ಸುಲಭವಾದಂತಹ ಅದು ಅಲ್ಲ. ಬಹುತೇಕ ಇದರ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಇದೆ ಅರವಿಂದ್. ಓಕೆ ನಾಗರಾಜ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.